बहुत
ಮುಗ್ಗುರು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀರಿ. ಇದೆಲ್ಲ ನಾವು ಬಹಳ ಸೀರಿಯಸ್ ಆಗಿ ಪರಿಗಣನೆಗೆ ತಗೊಳ್ತೀವಿ. ನಮ್ಮ ಚನ್ಮಟ್ಟದ ಹುಡುಗ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ. ಪಾಪ ಯುವಕರು ಆವೇಶದಿಂದ ಮಾತಾಡ್ತೀವಿ ಎಷ್ಟೋ ಸರಿ, ಆದ್ರೆ ಆ ಒಂದು ಆವೇಶ ಒಂದು ಒಳ್ಳೆಯ ದಾರಿಯಲ್ಲಿ ತಗೊಂಡು ಹೋಗುವಂತದಕ್ಕೆ ಉಪಯೋಗ ಆಗಬೇಕು. ನಮಗೆ ಕುಮಾರಣ್ಣ ಅವರಿದ್ದಾರೆ, ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಒಬ್ಬ ಯುವಕನಿಗೆ ಇವತ್ತು ಕುಮಾರಣ್ಣ ಅವರ ಒಂದು ಅನುಭವ ಏನಿದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಿದಂತ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರು ಎಚ್ ಡಿ ದೇವೇಗೌಡರು ಸಾಹೇಬ್, ನಿಜಕ್ಕೂ ಕೂಡ ಅವರ ಒಂದು ಅನುಭವ ಹಾಗೂ ಅವರ ಒಂದು ದುಡಿಮೆ ಏನಿದೆ ಈ ಒಂದು ಪಕ್ಷಕ್ಕೆ, ನಿಜಕ್ಕೂ ಕೂಡ ಒಂದು ಅಪಾರ. ಅದಕ್ಕೆಲ್ಲ ತಾವೆಲ್ಲ ಕೈ ಜೋಡಿಸಿ ಪಕ್ಷದ ಕಾರ್ಯಕರ್ತರು ನಿಂತಿದ್ರಿ ಹಲವಾರು ವರ್ಷಗಳಿಂದ ಈ ಪಕ್ಷ ಕಟ್ಟಲಿಕ್ಕೆ. ಈ ಸಲ ನಾನು ಕೆಳಗಿಂದ ಮೇಲೆ ಬರ್ಬೇಕಾದ್ರೆ ಎಲ್ಲ ಮಾಧ್ಯಮದ ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರು. ತಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಹರಿದಾಡ್ತಾ ಇದ್ದಂತ ಒಂದು ಸುದ್ದಿನ ಗಮನಿಸಿರ್ತೀವಿ, ಜೆಡಿಎಸ್ ಪಕ್ಷ ವಿಲೀನ ಮಾಡಿಬಿಡ್ತೀವಿ ಅನ್ನೋ ಒಂದು ವಿಚಾರವಾಗಿ ಏನು ಸುದ್ದಿಗಳು ಹರಿದಾಡ್ತಾ ಇದೆ. ಈ ಒಂದು ವಿಚಾರವಾಗಿ ನಮ್ಮ ಪಕ್ಷದ ನಾಯಕರು ಕುಮಾರಣ್ಣ ಅವರಿರ್ಬೋದು, ದೇವೇಗೌಡರು ಸಾಹೇಬರು ಕೂಡ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಈ ಒಂದು ವಿಚಾರವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಜೆಡಿಎಸ್ ಪಕ್ಷಕ್ಕೆ ಇನ್ನೊಂದು ಪಕ್ಷದ ಜೊತೆ ವಿಲೀನ ಮಾಡಿಕೊಳ್ಳುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿಲ್ಲ, ನಿರ್ಮಾಣ ಆಗಿದೆ. ಇವತ್ತು ಜೆಡಿಎಸ್ ಪಕ್ಷಕ್ಕೆ ನಮ್ಮದಾದಂತ ಒಂದು ಶಕ್ತಿ ಇದೆ, ತಾವೆಲ್ಲ ಕಟ್ಟಿ ಬೆಳೆಸಿರುವಂತ ಒಂದು ಪಕ್ಷ ಅಷ್ಟು ಸುಲಭವಾಗಿ ಇವತ್ತು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಂದು ಪಕ್ಷದ ಜೊತೆ ವಿಲೀನ ಮಾಡಿಕೊಂಡು ಒಳ ಒಪ್ಪಂದ ಮಾಡಿಕೊಂಡು ರಾಜಕಾರಣ ಮಾಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಕುಮಾರಣ್ಣನಿಗೂ ಇಲ್ಲ, ದೇವೇಗೌಡರು ಸಾಹೇಬರಿಗೂ ಇಲ್ಲ. ಹಾಗೆ ಒಬ್ಬ ಪಕ್ಷ ನಾನು ಇಷ್ಟವಂತ ಕಾರ್ಯಕರ್ತನ ಹೇಳ್ತೇನೆ, ಲಕ್ಷಾಂತರ ಕಾರ್ಯಕರ್ತ ಒಂದು ಧ್ವನಿಯಾಗಿ ಹೇಳ್ತೇನೆ, ಯಾವ ಕಾರ್ಯಕರ್ತರಿಗೂ ಇಲ್ಲ ಈ ಒಂದು ವಿಲೀನ ಆಗುವಂತ ಒಂದು ವಿಚಾರವಾಗಿ ನಾನು ಸ್ಪಷ್ಟ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಏನು ಈ ಒಂದು ಪಂಚಾಯತಿ ಚುನಾವಣೆಯ ಒಂದು ಫಲಿತಾಂಶ ನಾವೆಲ್ಲ ಗಮನಿಸಿದ್ದೇವೆ. ನಿಜ ಹೇಳ್ಬೇಕು ಅಂದ್ರೆ ನಾವು ಕುಮಾರಣ್ಣ ಅವರು ಚರ್ಚೆ ಮಾಡ್ತಾ ಇದ್ವಿ, ಆ ಫಲಿತಾಂಶವನ್ನು ನೋಡಿದಾಗ ಇವತ್ತು ಜೆಡಿಎಸ್ ನ ಶಕ್ತಿ ಏನು ಅನ್ನೋದನ್ನ ನಾವೆಲ್ಲ ಕಂಡು ಬರ್ಬೋದು. ಈ ಒಂದು ಸಂದರ್ಭದಲ್ಲಿ ಇವತ್ತು ತುಮಕೂರು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು, ಇವತ್ತು ತುಮಕೂರು ಜಿಲ್ಲೆನಲ್ಲಿ ಯಾರು ಇರ್ಬೋದು ಯಾರು ಹೋಗ್ಬೋದು ದೊಡ್ಡ ದೊಡ್ಡ ನಾಯಕರುಗಳು, ಆದ್ರೆ ಈ ಪಕ್ಷ ಕಷ್ಟಪಟ್ಟು ಕಟ್ಟು ಬೆಳೆಸಿದಂತ ಲಕ್ಷಾಂತರ ಕಾರ್ಯಕರ್ತರಲ್ಲ, ಅದರ ಒಂದು ಅವರ ಒಂದು ಶ್ರಮ ಏನಿದೆ ಆ ಶ್ರಮ ಈ ಒಂದು ಫಲಿತಾಂಶ ಮುಖಾಂತರ ಕಂಡು ಬರ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಜಿಲ್ಲೆ ನಿಜಕ್ಕೂ ಕೂಡ ಶೇ 70% ಇವತ್ತು ಮಂಡ್ಯ ಜಿಲ್ಲೆಯ ಪರವಾಗಿ ಇವತ್ತು ಮತದಾರ ಬಂಧುಗಳು ನಮ್ಮ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಒಂದು ಪರವಾಗಿ ಇವತ್ತು ಮತದಾನ ಏನ್ ಮಾಡಿದ್ದಾರೆ, ನಿಜಕ್ಕೂ ಕೂಡ ನನಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ಮತ್ತೆ ಆ ಒಂದು ಲೋಕಸಭಾ ಚುನಾವಣೆಯನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ನಿನ್ನೆ ದಿನ ಕೂಡ ಹೀಗೆ ಮಾತಾಡ್ಬೇಕಾದ್ರೆ ಸ್ನೇಹಿತರು ಚರ್ಚೆ ಮಾಡ್ತಾ ಇದ್ರು. ಬಹಳಷ್ಟು ಜನ ಪಾಪ ಮನಸ್ಸಿಗೆ ರೋಪಣೆ ಮಾಡ್ತಾರೆ, ನಿಮಗೆ ಲಾಭವಾದ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ನೋಡಿ ಜನತಾದಳ ಪಕ್ಷ ಒಂದು ಅವಕಾಶ ಮಾಡಿಕೊಟ್ರು, ಆ ಭಾಗದ ಎಲ್ಲ ಲೀಡರ್ಗಳಿರ್ಬೋದು ಶಾಸಕರುಗಳಿರ್ಬೋದು ವಿಶೇಷವಾಗಿ ಕಾರ್ಯಕರ್ತರು ಆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಿಂದ ನಾನು ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ನನ್ನನ್ನ ಕಣಕ್ಕಿಳಿಸಿದ್ರು. ಆದ್ರೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ, ಮಂಡ್ಯ ಜಿಲ್ಲೆಯ ಜನ ಏನಾರಲ್ಲ ನಿಜಕ್ಕೂ ಕೂಡ ಜನತಾದಳ ಕೈ ಬಿಟ್ಟಿಲ್ಲ, ಬಿಡೋದು ಇದು ಸಾಬೀತುಪಡಿಸಿತ್ತು. ಮತ್ತು ದೇವೇಗೌಡರು ಸಾಹೇಬ್ ಹಲವಾರು ಬಾರಿ ಸೋತಿದ್ದಾರೆ ಚುನಾವಣೆಯಲ್ಲಿ, ಆದ್ರೆ ಅವರ ಒಂದು ಸುದೀರ್ಘವಾದಂತ ಒಂದು ರಾಜಕಾರಣದ ಜೀವನವನ್ನು ನಾವೇನು ಅತ್ಯಂತ ಹತ್ತಿರದಿಂದ ಗಮನಿಸ್ಕೊಂಡು ಬಂದಿದ್ದೇನೆ. ಬಹುಶಃ ನನಗೆ ಸಮಯ ಸಿಕ್ಕಂತ ಸಂದರ್ಭದಲ್ಲೆಲ್ಲ ನಾನು ದೇವೇಗೌಡರು ಸಾಹೇಬ್ ಜೊತೆ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ಅವ್ರ ಒಂದು ರೀತಿ ರಾಜಕಾರಣದ ಒಂದು ಎನ್ಸೈಕ್ಲೋಪೀಡಿಯ ಇದ್ದಂಗೆ ದೇವೇಗೌಡರು ಸಾಹೇಬ್. ನಿಜಕ್ಕೂ ಕೂಡ ಅವನು ಒಂದು ವಿಚಾರದ ಮೇಲೆ ಹೋರಾಟ ಮಾಡ್ಕೊಂಡು
ಒಂದು ವ್ಯಕ್ತಿ. ಇವತ್ತು ಹಲವಾರು ಜನ ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ದೊಡ್ಡ ನಾಯಕರಾಗಿ ಏನು ಬೆಳೆದಿದ್ದಾರೆ, ಅವರೆಲ್ಲ ಬಹುಶಃ ದೇವೇಗೌಡರು ಸಾಹೇಬರ ಒಂದು ಪ್ರಾಡಕ್ಟ್ ಗಳು ಅಂತ ಹೇಳಿದ್ರೆ ಬಹುಶಃ ಪ್ರಭಾಕಿ ಅಂತ ಅಂದ್ಕೊಂಡಿದ್ದೆ, ಭಾವಿಸಿದ್ದೆ ನಾನು. ಇವತ್ತು ಯುವಕರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ವಿಚಾರವಾಗಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು ಒಬ್ಬ ನನ್ನ ಯುವ ಸಹೋದರ. ಈ ಒಂದು ವಿಚಾರವಾಗಿ ಈಗಾಗಲೇ ಪಕ್ಷ ತೀರ್ಮಾನ ತಗೊಂಡಿದೆ. ಮುಂದಿನ ಮುಂಬರುವ 2023 ಸಾರ್ವತ್ರಿಕ ಚುನಾವಣೆ ಇರ್ಬೋದು, ಅದಕ್ಕಿಂತ ಮುಂಚಿತವಾಗಿ ಬರ್ತಾ ಇರುವಂತ ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ಇದೆಲ್ಲದರಲ್ಲೂ ಯುವಕರಿಗೆ ಹೆಚ್ಚಿನ ನಾವು ಒಂದು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಂದರ್ಭದಲ್ಲಿ ಒಬ್ಬ ಯುವಕರಾಗಿ ಪಕ್ಷದ ಪರವಾಗಿ ಇವತ್ತು ಒಂದು ಧ್ವನಿಯಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನು ತಪ್ಪು ಮಾತಾಡಿದ್ರೆ ಕ್ಷಮಿಸಬೇಕು ದಯವಿಟ್ಟು ಈ ಒಂದು ವೇದಿಕೆಯಲ್ಲಿ ಬಂದಿರೋ. ನಾವೆಲ್ಲ ಗಮನಿಸ್ತಾ ಇದ್ದೇವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಯಾವ ರೀತಿ ಒಬ್ಬ ಯುವಕ ಒಂದು ವಿಚಾರವನ್ನು ಇಟ್ಕೊಂಡು ಹೊರಟಲ್ಲಿ ಯುವಕರಿರ್ಬೋದು ಮಹಿಳೆಯರಿರ್ಬೋದು ಆ ಇಡೀ ರಾಜ್ಯದ ಜನತೆ ಯಾವ ರೀತಿ ಅವರ ಒಂದು ಬೆಂಬಲಕ್ಕೆ ನಿಲ್ತಾ ಇದೆ ಅನ್ನೋ ಒಂದು ಉದಾಹರಣೆಗಳನ್ನು ಕಂಡುಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇವತ್ತು ಪಕ್ಷ ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದೆ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ಒಂದು ದಿನ ಬೆಳಿಗ್ಗೆ 11 ಗಂಟೆಗೆ ನನಗೆ ಕರೆ ಬರುತ್ತೆ, ದೇವೇಗೌಡರು ಸಾಹೇಬ್ ಅವರ ಪಿಎ ಅಂಜನೇಗೌಡರು ನನಗೆ ಫೋನ್ ಮಾಡಿ ಈ ತಕ್ಷಣ ತಾವು ಪಕ್ಷದ ಕಚೇರಿಯ ಕಡೆಗೆ ಹೊರಟು ಬನ್ನಿ ಅಂತ ಹೇಳಿದ್ರು. ನನಗೆ ವಿಷಯ ಗೊತ್ತಿಲ್ಲ, ಬಂದ ತಕ್ಷಣ ಇಲ್ಲ ಇದೇ ವೇದಿಕೆ ಮೇಲೆ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನನ್ನ ನೇಮಕಾತಿ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ನಾನು ಅವತ್ತು ಕೂಡ ಹೇಳಿದೆ ಹಿಂದೆ ಸಭೆಯಲ್ಲಿ, ಆದ್ರೆ ಬಹಳ ಒಂದು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನಿಮ್ಮ ಜೊತೆ ಕುಡಿಮೆ ಮಾಡ್ತೀನಿ. ಆದ್ರೂ ಕೂಡ ತಮ್ಮಗಳ ಮನಸ್ಸಿನಲ್ಲಿ ಇವತ್ತೊಬ್ಬ ಸಹೋದರ ರೀತಿಯಲ್ಲಿ ನಾವು ಕಾಣಿದ ನನ್ನ ದಯವಿ ಏನೇ ವಿಚಾರ ಇರ್ಬೋದು ಮುಖ್ಯವಾಗಿ ಚರ್ಚೆ ಮಾಡಿ, ಬಹಳ ತಾಳ್ಮೆಯಿಂದ ಕಳಿಸ್ಕೊಳ್ತೀನಿ. ಇವತ್ತು ಕುಮಾರಣ್ಣನ ತಾಳ್ಮೆ ಕಂಡಿದ್ದೀರಿ ನೀವು ವಿಶ್ವಾಸಗಳಲ್ಲಿ, ಅದೇ ತಾಳ್ಮೆಯನ್ನು ನನ್ನಲ್ಲೂ ನೀವು ಕಾಣಬಹುದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಹುತೇಕರು ಪಾಪ ತಮ್ಮದಾದಂತ ಒಂದು ಕಲ್ಪನೆ ಇರುತ್ತೆ, ನಿಮಗೆ ಮನಸ್ಸಿನಲ್ಲಿ ಒಂದ್ ರೀತಿ ಕಿಚ್ಚಿರುತ್ತೆ. ಯುವಕರಿಗೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಈಗ ಜನಪಟ್ಟು ಹುಡುಗ ಮಾತಾಡಿದ್ದು ಸ್ವಲ್ಪ ರಫ್ ಅನ್ನಿಸ್ಬೋದು, ಮಾಧ್ಯಮದ ಮುಂದೆ ಇಂಥ ವಿಷಯಗಳ ಚರ್ಚೆ ಮಾಡಬಾರ್ದಾಗಿತ್ತೆ ಅಂತ ಮಾಡಬಾರ್ದಾಗಿತ್ತೆ ಅಂತ ಅನ್ನಿಸ್ಬೋದು ಕೆಲವೊಂದಿಷ್ಟು ಜನಕ್ಕೆ. ಆದ್ರೆ ಪಾಪ ಅವನು ಮನಸ್ಸಿನಲ್ಲಿ ಇರುವಂತ ಒಂದು ವಿಷಯನ ಹೊರಗಾಕಿದಾರಷ್ಟೇ, ಅವನ ಮನಸ್ಸಿನಲ್ಲಿ ನೋವಿದೆ. ಈ ರೀತಿ ಎಷ್ಟೋ ಲಕ್ಷಾಂತ ಕಾರ್ಯಕರ್ತ ಯುವಕರ ಮನಸ್ಸಿನಲ್ಲಿ ನೋವಿದೆ. ಇವಾಗ ಎಲ್ಲ ಒಂದು ಕಡೆ ಪಕ್ಷ ವೀಕಾಗ್ತಾ ಇದೆ ಅಂತ, ನಿಜವಾಗ್ಲೂ ವೀಕಾಗ್ತಾ ಇಲ್ಲ, ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಸಾಹೇಬರು ಎರಡನೇ ಸ್ಥಾನ ಗೆದ್ದಂತ ಒಂದು ಸಂದರ್ಭದಲ್ಲಿ ಈ ಒಂದು ಪಕ್ಷನ ಕಟ್ಕೊಂಡ್ಬಂದು ಇಲ್ಲಿವರೆಗೂ ಏನು ಬೆಳೆಸಿ ನಿಲ್ಲಿಸಿದ್ದಾರೆ. ದಯವಿಟ್ಟು ಯಾರು ಒಂದು ಹುಮ್ಮಸ್ಸಿನ ಕಳ್ಕೊಳ್ಬೇಡಿ, ವಿಶ್ವಾಸವನ್ನು ಕಂಡ್ಕೊಳ್ಬೇಡಿ, ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಇಟ್ಕೊಳ್ಳಿ. ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಈಗ ನಮ್ಮ ಪಕ್ಷದ ಎಲ್ಲ ಇಲ್ಲಿರ್ತಾರೆ, ಅವರ ಒಂದು ಸೂಚನೆ ಮೇಲೆ ಅವರ ಒಂದು ಅನುಭವ ನಮ್ಗೆ ದಾರಿ ಏರಿದ್ದಾರೆ. ಇವತ್ತು ದಾರಿ ಏರಿಲಿ ಕಂಡು ಬಂದಿದ್ದಾರೆ ಪಾಪ. ಅವರ ಒಂದು ಸಮಯದ ಒತ್ತಡಗಳಿದ್ರು ಬೇರೆ ಬೇರೆ ಕೆಲಸಗಳಿದ್ರು ಕೂಡ ಈ ಒಂದು ಸಭೆಯಲ್ಲಿ ಇದು ಯುವ ಘಟಕದ ಒಂದು ಸಭೆ ಆದ್ರೂ ಕೂಡ ವಿದ್ಯಾರ್ಥಿ ಜನತಾದಳ ಸಭೆ ಆದ್ರೂ ಕೂಡ ಎಲ್ಲರೂ ಇವತ್ತು ಪಾಲ್ಗೊಂಡಿದ್ದಾರೆ. ಅವರ ಎಲ್ಲರ ಒಂದು ಅನುಭವ ಇವತ್ತು JDS ಪಕ್ಷಕ್ಕೆ ನಿಜವಾಗ್ಲೂ ಅಗತ್ಯ. ಅದರಲ್ಲೂ ಇವತ್ತು ವಿಶೇಷವಾಗಿ ಕುಮಾರಣ್ಣ ಅವರು ಮನಸ್ಸಿನಲ್ಲಿ ಒಂದು ದೃಢವಾದಂತ ಒಂದು ನಿರ್ಧಾರ ಮಾಡಿದ್ದಾರೆ, ನನ್ನ ಜೊತೆ ದಿನನಿತ್ಯ ಚರ್ಚೆ ಮಾಡ್ತಾರೆ. ಇವತ್ತು ಕುಮಾರಣ್ಣ ಅವರು ಹೋದ ತಿಂಗಳು ಒಂದು ಸಭೆ ನಡೀತು ಇಲ್ಲ ಆಚೆ ಕಡೆ ಸಭೆ ಮಾಡುದು, ಅದರಲ್ಲಿ ಒಂದು ಕಿವಿ ಮಾತಾಡ್ತಾರೆ ಕುಮಾರಣ್ಣ ಅವರು ನನಗೂ ಹಾಗೂ ನನ್ನ ಸಹೋದರ ಪ್ರಜ್ವಲ್ಗೆ, ನೀವು ಸ್ವಾರ್ಥಕ್ಕೋಸ್ಕರ ಚುನಾವಣೆ ಮಾಡಿ, ನೀವು ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡಬೇಡಿ, ಯಾವುದೋ ಒಂದು ಅಧಿಕಾರ ಪಡಿಬೇಕು, ಯಾವುದೋ ಒಂದು ಕುರ್ಚಿಗೋಸ್ಕರ ನೀವು ರಾಜಕಾರಣ ಮಾಡಬೇಡಿ, ಈ ರಾಜ್ಯದ ಜನತೆಯ ಒಂದು ಏಳಿಗೆಗಾಗಿ ರಾಜಕಾರಣ ಮಾಡಿ ಅನ್ನೋ ಒಂದು ಕಿವಿ ಮಾತಾಡ್ತಾ ಹೇಳ್ತಾರೆ ಕುಮಾರಣ್ಣ ಅವರು. ನಿಜಕ್ಕೂ ಕೂಡ ಇವತ್ತು ಈ ಒಂದು JDS ಪಕ್ಷ ಇರ್ಬೋದು ಅಥವಾ ಮತ್ತೊಮ್ಮೆ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಇವತ್ತು ಕುಮಾರಣ್ಣ ಅವರಿಗೆ ಇರುವಂತ ಒಂದು ಅರ್ಹತೆ ಬಹುಶಃ ಯಾರು ಇಲ್ಲ. ಯಾಕಂದ್ರೆ ಅವರನ್ನ ಬಹಳ ಹತ್ತಿರದಿಂದ ಒಬ್ಬ ಮಗನಾಗಿ ನಾನೇನು
ಮನಸ್ಸಿದ್ದೇನೆ. ತಾವು ಅಧಿಕೃತ ಆಗ್ತಿರ್ಲಿಲ್ಲ ಎಂದು ಮನಸ್ಸಿದ್ದೆ. ನಾನು ಹೇಳುವಂತ ಒಂದು ನೆಸೆಸಿಟಿ ಕೂಡ ಇಲ್ಲ ಇಲ್ಲಿ. ಇವತ್ತು ಅವ್ರು ಎರಡು ಬಾರಿ ಈಗಾಗಲೇ ನನಗೆ ಯಾವಾಗ್ಲೂ ಹೇಳ್ತಾರೆ ಒಂದು ಮಾತು, ಎರಡು ಬಾರಿ ನಾನು ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಯ ಒಂದು ಸ್ಥಾನವನ್ನು ನಾನು ನೋಡ್ಬಿಟ್ಟಿದ್ದೀನಿ. ಇತಿಹಾಸದಲ್ಲಿ ಯಾರು ಅಳಿಸ್ಲಿಕ್ಕೆ ಆಗೋದಿಲ್ಲ ಈ ಒಂದು ವಿಷಯವನ್ನು. ಆದ್ರೆ ಇವತ್ತಿಗೂ ಕೂಡ ಅವರು ರಾಜಕಾರಣ ಮಾಡಬೇಕಾಗಿರುವಂತದ್ದು ರೈತರಿಗೋಸ್ಕರ, ಬಡವರಿಗೋಸ್ಕರ, ಶೋಷಿತರಿಗೋಸ್ಕರ, ಈ ರಾಜ್ಯದ 6.5 ಕೋಟಿ ಜನತೆಯ ಒಂದು ಏಳಿಗೆಗೋಸ್ಕರ, ಅಭಿವೃದ್ಧಿಗೋಸ್ಕರ ಇವತ್ತು ಕುಮಾರಣ್ಣ ಅವರು ಅವರ ರಾಜಕೀಯ ಮತ್ತೊಮ್ಮೆ ನಾನೇನು ಇನ್ನೂ ಶುರು ಆಗಿಲ್ಲ, ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ನನ್ನ ನಿಜವಾದ ಒಂದು ರಾಜಕೀಯ ಒಂದು ಜೀವನ ಪ್ರಾರಂಭ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಪತ್ರಿಕಾಗೋಷ್ಠಿ ನಾನೇನು ಹೇಳ್ತೇನೆ. ದಯವಿಟ್ಟು ಮತ್ತೊಮ್ಮೆ ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ತಾವೇನಿದೆ ಪಾಪ, ಎಲ್ಲ ಜಿಲ್ಲೆಗಳಿಂದ ಸುಮಾರು ಬೆಳಿಗ್ಗೆ 11 ಗಂಟೆಗೆ ಬಂದು ಕಾಲಿದ್ರಿ. ದಯವಿಟ್ಟು ನಾನು ಶಿಲೆ ಕೋರ್ತೇನೆ. ಇತ್ತೀಚಿನ ದಿನಗಳಲ್ಲಿ ಪಂಚಾಯತಿ ಚುನಾವಣೆಯ ಒಂದು ಫಲಿತಾಂಶ ಏನು ಬಂತು, ಅದರ ಒಂದು ಹಿನ್ನೆಲೆಯಲ್ಲಿ ಹಲವಾರು ಪಂಚಾಯತಿ ಲೀಡರ್ಗಳು ಇವತ್ತು ಗೆದ್ದಂತವ್ರು ಏನಿದ್ರು, ರಾಮನಗರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಹಲವಾರು ಜನಗಳು ಇವತ್ತು ಮನೆಗೆ ಭೇಟಿ ಕೊಟ್ಟಂತದ್ದು ಅವ್ರನ್ನ ಬಿಟ್ಟು ಬರ್ಲಿಕ್ಕಾಗ್ಲಿಲ್ಲ. ಅವ್ರಿಗೂ ಕೂಡ ಮನಸ್ಸಿಗೆ ಬೇಜಾರ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಲೇಟ್ ಆಗಿ ಬಂದ್ರೆ ಕಾಯಿಸ್ಬಿಟ್ಟೆ. ದಯವಿಟ್ಟು ಅದಕ್ಕೂ ಕೂಡ ಕ್ಷಮೆ ಕೋರ್ತೇನೆ. ಒಂದು ಸಂದರ್ಭದಲ್ಲಿ 40 ವರ್ಷಕ್ಕೆ ಮೇಲ್ಪಟ್ಟಂತವ್ರು ಯಾರಾದ್ರು ಇದ್ರೆ ಇವತ್ತು ಯುವಜನತಾದಳದ ಹಲವಾರು ಇದ್ದೀರಿ. ಇವತ್ತು ಬೇರೆ ಎರಡು ರಾಷ್ಟ್ರೀಯ ಪಕ್ಷಗಳು ಯಾವ ರೀತಿ ಅವರ ಒಂದು ಸ್ಟ್ರಾಟಜಿ ನಡೀತಾ ಇದೆ, ಅವರ ಒಂದು ಕಾರ್ಯವೈಖರಿ ನಡೀತಾ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸ್ಬೇಕಾಗ್ತದೆ. ಇವತ್ತು ಒಂದೊಂದು ಪಕ್ಷ ಒಂದೊಂದು ಏಜ್ ಲಿಮಿಟ್ ಇಟ್ಕೊಂಡಿದ್ದಾರೆ. ಇವತ್ತು ನಾವೊಂದು ಏಜ್ ಲಿಮಿಟ್ ಫಿಕ್ಸ್ ಮಾಡಿಕೊಳ್ಳಬಹುದಂತ ತಮ್ಮನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ಪಾಪ ತಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿದ್ರಿ, ಆದ್ರೆ ಅದರಲ್ಲಿ ಎಷ್ಟೋ ಜನ 40 ವರ್ಷಕ್ಕಿಂತ ಮೇಲ್ಪಟ್ಟಿರೋರು ಬಹಳಷ್ಟು ಜನ ಇದ್ದೀರಿ. ನಿಮಗೂ ಕೂಡ ಗೌರವ ಕೊಟ್ಟು ತಾವೇ ಇಷ್ಟು ವರ್ಷ ಪಾಪ ಪಕ್ಷಕ್ಕೆ ನಿರಂತರವಾಗಿ ದುಡಿಮೆ ಮಾಡಿದ್ದೀರಿ. ನಿಮ್ಮನ್ನ ಒಂದು ಪೇರೆಂಟಲ್ ಬಾಡಿಗೆ ಸೇರಿಸ್ಕೊಳ್ಳೋದಕ್ಕೆ ತಾವೆಲ್ಲ ಒಪ್ಕೊಂಡ್ರೆ ಇದನ್ನ ಮುಂದುವರಿಸ್ಬೋದು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ಹೆಚ್ಚಿನ ಆದ್ಯತೆ ಇವತ್ತು 40 ವರ್ಷದ ಒಳಗೆ ಇರುವಂತ ವಯಸ್ಸಲ್ಲಿ ಇರುವಂತ ಯುವಕರಿಗೆ ನಾವು ಕೊಡುವಂತದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿ ಇವತ್ತು ವಿದ್ಯಾರ್ಥಿ ಜನತಾದಳದಲ್ಲಿ ಉಮೇಶ್ ಇಲ್ಲ ಇದ್ದಾರೆ. ಇವತ್ತು ಉಮೇಶ್ ಒಂದು ಮಾತು ಹೇಳ್ತಾ ಇದ್ರು, ಕೋವಿಡ್ ಸಂದರ್ಭದಲ್ಲಿ ನಮ್ಮ ತಂದೆಯವರು ಮನೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಶೇರ್ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ನಾನು ಮೂಲೆಯಲ್ಲಿ ಕೂತ್ಕೊಂಡು ಗಮನಿಸ್ತಾ ಇದ್ದೆ. ನಮ್ಮ ತಂದೆಯವರು ಮಾತಾಡ್ತಾ ಇದ್ದೀನಿ ಹಾಗೂ ಹಲವಾರು ಯುವಕರು ಚರ್ಚೆ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವತ್ತು ನಾನು ಉಮೇಶ್ ಅಂತ ನಾನೇನ್ ನೋಡಿದೆ ಆ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಮ್ಮ ತಂದೆಯವರಿಗೂ ಕೇಳಿದೆ. ಬಹಳ ಒಂದು ಉತ್ಸಾಹ ಕಾಣ್ತಾ ಇದೆ, ನನಗೆ ಸ್ವಲ್ಪ ಸಂಪರ್ಕ ಮಾಡಿ ಮಾತಾಡ್ತೀನಿ, ಉಮೇಶ್ ಅವ್ರನ್ನ ಕಳಿಸ್ಬೋದ, ಏನಾದ್ರೂ ಅವ್ರ ಒಂದು ಸ್ಥಾನಮಾನ ಕೊಡ್ಬೋದ, ಕೆಲಸ ಮಾಡ್ಲಿಕ್ಕೆ ದುಡಿಲಿಕ್ಕೆ ಏನಾದ್ರೂ ಅವಕಾಶ ಮಾಡ್ಕೊಡ್ಬೋದ ಅಂತ ಕೇಳಿದೆ ನಮ್ಮ ತಂದೆಯವರು. ನಾನಂದ್ರ ಉಮೇಶ್ ಅವರಿಗೆ ಫೋನ್ ಮಾಡಿದೆ. ಇವತ್ತು ವಿದ್ಯಾರ್ಥಿ ಜನತಾ ದಳದಲ್ಲಿ ಬಹಳಷ್ಟು ಆಕ್ಟಿವಿಟೀಸ್ ನ ಏನ್ ನಡೆಸ್ತಾ ಇದ್ದಾರೆ ದಿನನಿತ್ಯ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಇವತ್ತು ಯುವಕರನ್ನ ನಾವು ಸೆಳೆಯುವಂತ ಒಂದು ನಿಟ್ಟಿನಲ್ಲಿ ನಾವು ಹೊರಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಲು ಅತ್ಯಂತ ಯೋಚನೆ ಮಾಡಿ ಸೂಕ್ಷ್ಮವಾಗಿ ಆ ಒಂದು ವಿಚಾರವನ್ನ ನಾವು ಮೊದಲನೇ ಅರ್ಥಕೊಳ್ಳಬೇಕಾಗ್ತದೆ. ಇದನ್ನ ನಮ್ಮ ತಂದೆಯವರಿಂದ ನಾನು ಗಮನಿಸಿರುವಂತದ್ದು. ಇವತ್ತು ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಬಂತು. ನಾನೊಬ್ಬ ಯುವಕನಾಗಿ ಹಲವಾರು ಮಾಹಿತಿನ ಕಲೆ ಹಾಕ್ಲಿಕ್ಕೆ ಏನ್ ಮಾಡಿದೆ, ಕುಮಾರಣ್ಣನ ಮೇಲೆ ಬಹಳಷ್ಟು ಜನ ಪಾಪ ರೈತ ಸಂಘದವರು ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ಅವ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ನಾನು. ಆದ್ರೆ ಅವ್ರು ಯಾವುದೇ ಒಂದು ವಿಚಾರವನ್ನು ಕೈ ಮಾಡಬೇಕಾದ್ರೆ ಅದ್ರ ಬಗ್ಗೆ ಬಹಳಷ್ಟು ಗಮನ ವಹಿಸ್ತಾರೆ. ಅದರ ಒಂದು ಪ್ರೋಸ್ ಕಾನ್ಸ್ ಏನೇ ಇರ್ಬೋದು, ಒಳ್ಳೇದು ಕೆಟ್ಟದ್ದು ಎಲ್ಲ ಲೆಕ್ಕಾಚಾರ ಮಾಡಿ ತಗೊಳ್ಳುವಂತದ್ದು ತೀರ್ಮಾನಗಳು ಕುಮಾರಣ್ಣ ಅವರು. ಆಮೇಲೆ ಯಾವುದೇ ಕಾರಣಕ್ಕೂ ಆ ತೀರ್ಮಾನ ತಗೊಂಡ್ಮೇಲೆ ಅದ್ರ ಒಂದು ಬದ್ಧತೆಯನ್ನ ಕುಮಾರಣ್ಣ ಅವರು ಬೆಳೆಸ್ಕೊಂಡಿರುವಂತದ್ದನ್ನ ನಾವೇನು ಗಮನಿಸ್ತೇವೆ. ನಮ್ಮ ತಂದೆಯವರು ಇರ್ಬೋದು, ನಮ್ಮ ತಾತ ಅವರು ಇರ್ಬೋದು, ಹಲವಾರು ವರ್ಷಗಳಿಂದ ಸುದೀರ್ಘವಾಗಿ ಅವರ ರಾಜಕಾರಣದ ಜೀವನವನ್ನು ನಾನೇನು ಗಮನಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ಒಂದು ಅವರ ಅನುಭವ
ಅವರ ಜೊತೆ ಕೂತಂತ ಒಂದು ಸಮಯದಲ್ಲಿ ನನಗೆ ಸಿಕ್ಕುವಂತ ಹಲವಾರು ಅವರ ಅನುಭವದ ಮಾತುಗಳು ಮುಂದಿನ ದಿನಗಳಲ್ಲಿ ನಮ್ಮಂತ ಒಂದು ಯುವಕರಿಗೆ ಇದು ಅತ್ಯವಶ್ಯಕ. ಯಾಕಂದ್ರೆ ಯುವಕರುಗಳು ತಾವೆಲ್ಲ ಗಮನಿಸಿರುವ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ನಾವು ಒಪ್ಪಿಕೊಳ್ಬೇಕಾಗ್ತದೆ ಮತ್ತು ಜನತಾ ಜನ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾನ ಸರಿಯಾಗಿ ಬಳಸ್ಕೊಳ್ಳುವಂತದಲ್ಲಿ ನಾವು ವಿಫಲರಾಗಿದ್ದೇವೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲರೂ ಯಾವ ರೀತಿ ಸರಿಪಡಿಸಿಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಒಂದು ಕಮಿಟಿ ರಚನೆ ಮಾಡಬೇಕು ಅಂತ ಕುಮಾರಣ್ಣನಿಂದ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೇನೆ. ಹಲವಾರು ವಿಚಾರವಾದಿಗಳನ್ನ ಒಂದು ಕಮಿಟಿನಲ್ಲಿ ಒಂದು ಪಾಲ್ಗೊಂಡ್ರೆ ಅವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಆಗಿರ್ಬೇಕು. ಯಾವ ಜನಗಳಿಗೆ ನಾವು ಮಾಡ್ತಕ್ಕಂತ ಒಂದು ವಿಚಾರವನ್ನ ತಲುಪಿಸೋದ್ರಲ್ಲಿ ನಾವು ವಿಫಲರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇವತ್ತು ದೇವೇಗೌಡ ಸಾಹೇಬ್ ಇರ್ಬೋದು ಕುಮಾರಣ್ಣ ಅವರಿರ್ಬೋದು ಅಧಿಕಾರವನ್ನು ನಡೆಸಿದಂತ ಒಂದು ಅವಧಿ ಆಗಿತ್ತು ಬಹಳ ಕಮ್ಮಿ. ಬಹುಶಃ ಅದರಲ್ಲೂ ದೇವೇಗೌಡ ಸಾಹೇಬ್ ಹೇಳ್ಬೇಕಂದ್ರೆ ನಿಜಕ್ಕೂ ಕೂಡ ಒಂದು ಆಪೋಸಿಷನ್ ಲೀಡರ್ಗೆ ಅವರ ಕೆಲವೊಂದಷ್ಟು ಪುಸ್ತಕಗಳು ಅವರು ಅವರ ಒಂದು ರಾಜಕೀಯ ಜೀವನ ನಡ್ಕೊಂಡು ಬಂದಿರುವಂತ ಕೆಲವೊಂದಷ್ಟು ವಿಚಾರಗಳನ್ನ ನಾವು ಗಮನಿಸಿದಾಗ ಎಲ್ಲೊಂದ್ ಕಡೆ ಇವತ್ತು ನಾವು ಯುವಕರು ನಮ್ಮ ತಂದೆಯವರ ಮಾತು ಕೇಳಿದ್ರು ಅಂತ ನಾವು ರಾಜಕಾರಣ ಶುರು ಮಾಡಿದ ತಕ್ಷಣ ಹೋಗಿ ಯಾವುದೋ ಒಂದು ಕುರ್ಚಿನಲ್ಲಿ ಕೂತ್ಕೊಂಡ್ಬಿಡ್ಬೇಕು, MLA ಆಗ್ಬಿಡ್ಬೇಕು, MP ಆಗ್ಬಿಡ್ಬೇಕು, ಮಿನಿಸ್ಟರ್ ಆಗ್ಬಿಡ್ಬೇಕು ಅನ್ನೋ ಒಂದು ಭಾವನೆಯನ್ನ ಬಿಟ್ಟು ಅದನ್ನೆಲ್ಲ ಬದಿಗಿಟ್ಟು ಫಸ್ಟ್ ಜನಗಳ ಒಂದು ವಿಶ್ವಾಸ ಸಂಪಾದನೆ ಮಾಡ್ಲಿಕ್ಕೆ ಹೊರಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಕೇಳ್ಕೊಳ್ಳೋದು ಇಷ್ಟ ಎಲ್ರಿಗೂ, ದಯವಿಟ್ಟು ನಾನು ನಿಮ್ಮ ಜಿಲ್ಲೆಗಳಿಗೆ ವೈಯಕ್ತಿಕವಾಗಿ ಭೇಟಿ ಕೊಡ್ಲಿಕ್ಕೆ ಸಿದ್ಧ ಇದ್ದೇನೆ. ಯಾವುದೇ ವಿಚಾರ ಇರ್ಬೋದು ತಾವು ಮುಕ್ತವಾಗಿ ಚರ್ಚೆ ಮಾಡಿದ್ರು ಮುಚ್ಚು ಮರ ಬೇಡ. ಇವತ್ತು JDS ಪಕ್ಷ ಅಂದ್ರೆ ಕೇವಲ ಒಂದು ಕುಟುಂಬಕ್ಕೆ ಸೀಮಿತ ಆಗಿರುವಂತ ಒಂದು ಪಕ್ಷ ಅಂತ ಏನ್ ಬಿಂಬಿಸ್ತಾರೆ. ಆದ್ರೆ ನನ್ನ ಒಂದು ಭಾವನೆ ನಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತು, ಹೌದು ಇದು ಕುಟುಂಬ, ಈ ಕುಟುಂಬ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಏನ್ ಸೇರಿದೆಯಲ್ಲ ನೀವೆಲ್ಲ ನಮ್ಮ ಕುಟುಂಬಸ್ಥರು ಅಂತ ಒಂದು ಭಾವನೆಯನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇವತ್ತು ತಾವೆಲ್ಲ ಏನಪ್ಪ ಬೆಳಗಿನಿಂದ ಕಾರಿದ್ದೀನಿ, ಬಹುಶಃ ತಿಂಡಿ ತಿಂದ್ರೋ ಗೊತ್ತಿಲ್ಲ, ಊಟದ ಒಂದು ವ್ಯವಸ್ಥೆ ತಯಾರಿ ಆಗಿದೆ, ಎಲ್ಲರ ಜೊತೆಯಲ್ಲಿ ಊಟ ಮಾಡೋಣ, ಆ ನಂತರ ತಾವೇನೆ ಮಾತುಕತೆ ಹಾಗೂ ಸಾರಿ ಕ್ಷಮಿಸ್ಬೇಕು. HK ಕುಮಾರಸ್ವಾಮಿ ಸಾಹೇಬ್ ಅವರ ರಾಜ್ಯಾಧ್ಯಕ್ಷರು ಕೂಡ ಒಂದೆರಡು ಮಾತುಗಳನ್ನ ಆಡ್ಬೇಕು ಈ ಒಂದು ಸಂದರ್ಭದಲ್ಲಿ ಅಂತ ಕೇಳಿಕ್ಕೆ ಇಷ್ಟಪಡ್ತೇವೆ. ಇಲ್ಲ ಮಾತಾಡ್ಬಿಡೋಣ ದಯವಿಟ್ಟು ಧನ್ಯವಾದ. ದಯವಿಟ್ಟು ವಿದ್ಯಾರ್ಥಿ ಜನತಾದ ಬಂಧುಗಳೇ ಸೆಲ್ಫಿ ಮೊಬೈಲ್ ಇಟ್ಕೊಳ್ಳಿ. ಬೋಲೋ ಭಾರತ್ ಮಾತಾ ಕಿ ಜೈ. ಶ್ರೀ ದೇವೇಗೌಡ ಜಿ ಜೈ. ಶ್ರೀ ದೇವೇಗೌಡ ಜಿ ಜೈ. ಎಚ್ ಡಿ ಕುಮಾರ್ ನಾಕೆ ಮುಂದಿನ ಮುಖ್ಯಮಂತ್ರಿ ಕುಮಾರ್ ನನಗೆ